ರಾಜ್ಯದಲ್ಲಿ ಉಪಚುನಾವಣೆಯದ್ದೇ ಸದ್ದು ಎಲ್ಲಿ ನೋಡಿದರೂ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಹಾಗೂ ಅನರ್ಹ ಶಾಸಕರ ಬಗ್ಗೆಯೇ ಮಾತು ಇದರಿಂದ ಜನರಷ್ಟೇ ಬೇಸತ್ತು ಹೋಗಿಲ್ಲ ಬದಲಿಗೆ ಸ್ಯಾಂಡಲ್ವುಡ್ ಸ್ಟಾರ್ ಒಬ್ಬರು ಟ್ವೀಟ್ ಇಟ್ಟುಕೊಟ್ಟಿದ್ದಾರೆ ಬೆಳಿಗ್ಗೆ ಎದ್ರೆ ಎಲೆಕ್ಷನ್ ಸಂಜೆಯಾದರೆ ಎಲೆಕ್ಷನ್ ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ನದ್ದೇ ಮಾತು ಅನರ್ಹ ಶಾಸಕರನ್ನ ಕಂಡರೆ ಅವರಿಗೆ ಆಗಲ್ಲ ಅವರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ದಿನನಿತ್ಯ ನಾಯಕರವಾಗಿದ್ದಕ್ಕೆ ಕರ್ನಾಟಕ ಜನರಷ್ಟೇ ಅಲ್ಲ ಸೂಪರ್ ಸ್ಟಾರ್ ಉಪೇಂದ್ರ ಕೂಡ ರೋಸಿ ಹೋಗಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಹದಿನೈದು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಬಗ್ಗೆ ಉಪ್ಪಿದಾದ ತಮ್ಮದೇ ಡಿಫರೆಂಟ್ ಸ್ಟೈಲ್ನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದ ಜನರು ಇನ್ನಾದರೂ ಜಾಗೃತರಾಗಿ ಎಂಬ ಸಂದೇಶವನ್ನ ತಮ್ಮ ಟ್ವೀಟ್ ಮೂಲಕ ನೀಡಿದ್ದಾರೆ ನಗೆಯೂ ಬರುತ್ತಿದೆ ಎನಗೆ ನಗೆಯೂ ಬರುತ್ತಿದೆ ಎಲ್ಲ ಕಡೆಯಲ್ಲೂ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರ್ ಗೆಲ್ತಾರ ಇವರ್ ಗೆಲ್ತಾರ ಆ ಪಕ್ಷ ಗೆಲ್ಲುತ್ತಾ ಈ ಪಕ್ಷ ಗೆಲ್ಲುತ್ತಾ ಅಂತ ಹಗರಣ ಮಾಡುವುದನ್ನ ಕಂಡು ನನಗೆ ನಗೆಯೂ ಬರುತ್ತಿದೆ ಎನಗೆ ನಗೆಯೂ ಬರುತ್ತಿದೆ ಜನಗಳು ಗೆಲ್ಲಲು ಏನು ಮಾಡಬೇಕು ಯಾರಾದರೂ ಹೇಳಬಲ್ಲಿರಾ ಹೀಗೆ ಉಪಚುನಾವಣೆಯಲ್ಲಿ ಅವರು ಇವರ ಬಗ್ಗೆ ಇವರು ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಈಗ ಜನರ ಬಗ್ಗೆ ಮಾತನಾಡುವವರೇ ಇಲ್ಲ ಗೆಲುವಿನ ಲೆಕ್ಕಾಚಾರದಲ್ಲಿ ನಾಯಕರು ಹಾಗೂ ರಾಜಕೀಯ ಪಕ್ಷಗಳು ಇವೆ ಇಲ್ಲಿ ನಾಯಕರು ಗೆಲ್ಲುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ವಿನಃ ಮತ ನೀಡುವ ಜನರನ್ನ ಗೆಲ್ಲಿಸುವ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ ಇದನ್ನ ಕಂಡು ನನಗೆ ನಗೆ ಬರುತ್ತಿದೆ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಟ್ವೀಟ್ ಮಾಡಿದ್ದಾರೆ